ప్లీజ్ ప్లీజ్ కమ్ రైట్ థ్యాంక్ యూ అయ్యో పాండు ఏనయ్యా ఏనాయ్తు అదు ఎడబట్టే సార్ నేను ఎడబట్రాయ యావాగ్లూ ఏనాదరూ మాడ్కోతానే ఇర్తీయ ఇక ఢిల్లీయింద అగర్వాల్ మధ్యాహ్నం ఫ్లైట్కి బర్తా ఇదానే ನಮ್ ಕೋಟೇಶನ್ ಎಲ್ಲ ಓಕೆ ಆಗಿದೆ ಇನ್ಸ್ಪೆಕ್ಷನ್ ಒಂದು ನಡೆದು ಬಿಟ್ರೆ ಕ್ವಾಲಿಟಿದು 2 ಕೋಟಿ ರೂಪಾಯಿ ಆರ್ಡ್ರು ಎಷ್ಟು ಹೇಳು 2 ಕ್ರೋರ್ಸ್ ಅದಕ್ಕೆ ನೀನು ವಾಣಿನ ಸಂಜೆ ಮೀಟ್ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗಿ ಅಗ್ರವಾಲ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಿಡು ನಾನು ವಾಣಿ ಹತ್ರ ಎಲ್ಲ ಮಾತಾಡಿದ್ದೀನಿ ಸರ್ ನಮಗೆ ಆರ್ಡರ್ ಸಿಗೋದಕ್ಕು ನಾನು ವಾಣಿನ ಅಗ್ರವಾಲ್ಗೆ ಪರಿಚಯ ಮಾಡಿಕೊಡ್ಬೇಕು ಏನ್ ಸರ್ ಸಂಬಂಧ ಓ ಇದೆಲ್ಲ ಬಿಸ್ನೆಸ್ ಪ್ರಾಕ್ಟೀಸ್ ಕಣಯ್ಯ ಅಲ್ಲ ಇಷ್ಟು ವರ್ಷದಿಂದ ಪಿ ಆರ್ ಆಗಿದ್ಯಾ ಇದು ನಿಂಗೆ ಅರ್ಥ ಆಗೋದಿಲ್ವಾ ಅಗ್ರವಾಲ್ ಏನ್ ಅನ್ಕೊಂಡಿದ್ಯಾ He is a big business magnate. ಅವನ್ ಹೇಗಾದ್ರೂ ಮಾಡಿ ಇಂಪ್ರೆಸ್ ಮಾಡಬೇಕಯ್ಯಾ ಹೌದ್ ತಾನೆ ಅರ್ಥ ಆಯ್ತು ಬಿಡಿ ಸರ್ ಸರ್ ನಾನು ಹೇಗಾದ್ರೂ ಮಾಡಿ ಈ ಕ್ವಾಲಿಟಿ ಇನ್ಸ್ಪೆಕ್ಷನ್ ಓಕೆ ಮಾಡ್ತೀನಿ ಸರ್ ಗುಡ್ ಗುಡ್ ಸರ್ ಈ ವಾಣಿ ಯಾರು ಸರ್ ಸಾರಾ ಅಂಗಡಿ ಹತ್ರ ಕೈಮಾ ಮಾರ್ತಾಳಲ್ಲ ಅವಳು ಸರಿ ಸರ್ ಬಾನೇ ಇಲ್ಲಿ ನಿನ್ ವಾಣಿ ಗೊತ್ತಿಲ್ವೇನಯ್ಯ ಡ್ಯಾನ್ಸ್ ಮಾಡ್ತಾಳಲ್ಲ ಡ್ಯಾನ್ಸ್ ಮನೆಯಲ್ಲಿ ಪ್ರೇತಗಳೇ ಬಂದ್ಬಿಟ್ಟಿದೆ ಹೌದು ನಾವೆಲ್ಲ ಪ್ರೇತಗಳೇ ನಿನ್ ಕಣ್ಣಿಗೆ ಪಿಶಾಚಿಗಳ ತರ ಕಾಣಿಸ್ತೀವಿ ಊರವರೆಲ್ಲ ಸುಂದರವಾಗಿ ಕಾಣಿಸ್ತಾರೆ ನಾವ್ ಯಾಕೆ ಪಿಶಾಚಿಗಳು ಗೊತ್ತಿಲ್ಲದೊತ್ತ ನನ್ನ ಮನೆಗೆ ಬಂದು ಸೇರ್ಕತಾರಲ್ಲ ಅವರು ಪಿಶಾಚಿಗಳು ಅಯ್ಯೇ ಯಾಕೆ ಸಿಡಕ್ತೀರಾ ವಿಷಯ ಏನಂತ ಹೇಳಿ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಅಯ್ಯೋ ಇನ್ನೆಲ್ಲಿಗೆ ಹೋಗ್ಲಿ ಆಫೀಸಿಗೆ ನಿನ್ನ ಆಫೀಸು ರಾತ್ರಿ 12 ಗಂಟೆವರೆಗೂ ತೆಗ್ದಿರಲ್ಲ ಅಂತ ನಮಗೂ ಗೊತ್ತು ಡೆಲ್ಲಿಯಿಂದ ಕಸ್ಟಮರ್ ಬಂದಿದ್ರು ಅವ್ರ ಜೊತೆ ಬಿಸಿನೆಸ್ ಬಗ್ಗೆ ಮಾತುಕತೆ ಇತ್ತು ಅದಕ್ಕೆ ಲೇಟ್ ಆಯ್ತು ಅವಳು ಯಾವನ ಡ್ಯಾನ್ಸ್ ಅನ್ನ ಕರ್ಕೊಂಡು ನೀನು ಹೋಟೆಲ್ ಕಡೆ ಹೋಗಿರೋದನ್ನ ನಿಮ್ಮ ಭಾವನೆ ಕಣ್ಣಾರೆ ನೋಡಿದ್ದಾರೆ ಯಾಕೋ ಸುಳ್ಳು ಹೇಳ್ತೀಯಾ ಅದು ಬಿಸಿನೆಸ್ ಟ್ಯಾಕ್ಟಿಕ್ಸ್ ನಿಮಗೆಲ್ಲ ಅರ್ಥ ಆಗುತ್ತೆ ಹಲೋ ಎಕ್ಸ್ಕ್ಯೂಸ್ ಮೀ ಹುಡುಗಿ ಸೊಂಟ ಕೈ ಹಾಕೊಂಡು ಹೋಟೆಲ್ ಒಳಗೆ ಹೋಗೋದು ಬಿಸಿನೆಸ್ ಟ್ಯಾಕ್ಟಿಕಾ ಯಾರಿಗೋ ಹೇಳ್ತಾ ಇದೀಯಾ ಬಾವಾ ನಿಮಗೆ ನೀವೇ ಕಲ್ಪಿಸಿಕೊಂಡು ಏನೇನೋ ಹೇಳಬೇಡಿ ಓ ಕಲ್ಪನೆ ಆಗಬಹುದು ಪಾಂಡು ನೀನು ಎಂತವನು ಅಂತ ನನಗೆ ಗೊತ್ತು ಕಣೋ ಆದ್ರೆ ಯಾವಳು ನಿನ್ ಸೊಂಟ ಹಿಡ್ಕೊಂಡು ಓಡಾಡೋದು ನನಗೆ ಇಷ್ಟ ಆಗಲ್ಲಪ್ಪ ಅಯ್ಯೋ ಅಜ್ಜಿ ಅವಳು ನನ್ನ ಸೊಂಟ ಹಿಡ್ಕೊಂಡ ತಕ್ಷಣ ನಡಿಬಾರ್ದೆ ನಡೆದು ಹೋಗಿಲ್ಲ ಆ ತರ ಏನು ಆಗಬಾರ್ದು ಅಂತಾನೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಮುಂದಿನ ತಿಂಗಳು ನಿನಗೂ ಶ್ವೇತನಿಗೂ ಮದುವೆ ಏನ ಶ್ವೇತನ ಜೊತೆ ನನ್ನ ಮದುವೆನಾ ಯಾಕೋ ಏನಾಗಿದ್ದಾಳೆ ನನ್ನ ಮಗಳು ಅದೆಲ್ಲ ಆಗದಿರೋ ಮಾತು ನಾನಂತೂ ಇವಳನ್ನ ಮದುವೆ ಆಗೋದಿಲ್ಲ ನಾನೇನ್ ನಿನ್ ಮದ್ವೆ ಆಗ್ತಿ ಅಂತ ಕಾಲ್ ಕಟ್ಕೊಂಡ್ ಕೂತಿಲ್ಲ ನಿನ್ ಮದ್ವೆ ಆಗ್ತೀನಿ ಅಂದ್ರೆ ಥ್ಯಾಂಕ್ ಯು ನಿನ್ ಮೈ ಮೇಲೆ ಯಾವ್ದೋ ದೆವ್ವ ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಇದೆಲ್ಲ ಆಗ್ತಾ ಇರೋದು ಮನೆ ದೇವ್ರಿಗೆ ಉರುಳು ಸೇವೆ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ ಅದಿನ್ನು ತೀರ್ಸಿಲ್ಲ ನೋಡು ಅದಕ್ಕೆ ಹೀಗ ಆಗ್ತಾ ಇರೋದು ಅಜ್ಜಿ ಈ ವಯಸ್ಸಲ್ಲಿ ನೀನು ಉರುಳು ಸೇವೆ ಮಾಡ್ತೀಯ ನಾನಲ್ಲಪ್ಪ ನೀನು ಅಜ್ಜಿ ಅಜ್ಜಿ ಏನ್ರಿ ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ರಿ ನೀನೇನ್ ಯೋಚನೆ ಮಾಡ್ಬೇಡ ಕಣೆ ನಮ್ ಮಗಳನ್ನ ಅವನ್ ಹೆಂಗ್ ಮದುವೆ ಆಗಲ್ಲ ನಾನು ನೋಡ್ತೀನಿ ಅದು ಒಂದ್ ಚಾಲೆಂಜ್